ಸರ್ ಹೇಳಿ ನಿಮ್ಮ ಹೆಸರು ಏನು ಯಾವ ಊರು ಎಲ್ಲಿಂದ ಬಂದಿದ್ದೀರಾ ಸರ್ ಸೂರಜ್ ಅಂತ ಸರ್ ನಮ್ಮದು ಬಂದ್ಬಿಟ್ಟು ಅಜ್ಜಂಪುರ ತಾಲೂಕು ಮಲ್ಲೆನಹಳ್ಳಿ ಗ್ರಾಮ ನಿಮ್ಮ ರಾಸಿನ ಹೆಸರೇನು ಸರ್ ಸರ್ ನಾಗ ಅಂತ ನಾಗ ಅಂತ ಹೆಸರು ಸರ್ ಇಂದ ಯಾವೆಲ್ಲ ರೇಸ್ಗಳಲ್ಲಿ ಭಾಗವಹಿಸಿದ್ರಾ ಸರ್ ಸರ್ ತೇಗೂರಲ್ಲಿ ಓಡಿತಿ ಅಮೇಕೆ ಇಲ್ಲಿ ಚಿಕ್ಕಮಗಳೂರು ರಾಮನಹಳ್ಳಿ ಅಂತ ಅಲ್ಲಿ ಓಡಿತಿ ಅಮೇಕೆ ದಂದೂರಗ ಓಡಿತಿ ಅಮೇಕೆ ಅದ್ಬಿಟ್ಟು ಆನ್ಗಲ್ಲು ಎಲ್ಲ ಕಡೆ ಓಡಿತಿ ಯಾವ ರೇಸ್ಗಳಲ್ಲಿ ಹೆಚ್ಚು ಬಹುಮಾನನ ತಂದುಕೊಟ್ಟಿದೆ ಸರ್ ಸರ್ ಚಿಕ್ಕಮಗಳೂರು ರಾಮನಹಳ್ಳಿ ಅಂತ ಸರ್ ದ್ವಿತೀಯ ಬಹುಮಾನ ಪಡೆದಿದೆ ಅಂದ್ರೆ ಈಗ ರೇಸ್ ಗಳನ್ನು ನಡೆಯುವಂತ ಸಂದರ್ಭದಲ್ಲಿ ಈಗ ಒಂದು ಕಷ್ಟ ಅಥವಾ ಸುಖಗಳು ಎರಡು ಇರ್ತವೆ ಯಾವದರ ರೀತಿಯಲ್ಲಿ ನಿಮ್ಮ ನಾಗ ನಿಮಗೆ ನೋವು ಕೊಟ್ಟಿದ್ದು ಅಂತ ಇಲ್ಲ ಸರ್ ಹಂಗೇನೂ ಕೊಟ್ಟಿಲ್ಲ ಸರ್ ಚೆನ್ನಾಗಿ ಹೋಗುತ್ತೆ ಇತ್ತು ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟೇ ಹೋಗುತ್ತೆ ಸರ್ ಅಂದ್ರೆ ಇದು ಬಲಗೋಲಲ್ಲಿ ಜಾಸ್ತಿ ಓಡುತ್ತಾ ಎಡಗೋಲಲ್ಲಿ ಜಾಸ್ತಿ ಓಡುತ್ತೆ ಸರ್ ಎಡಗೋಲಲ್ಲೇ ಜಾಸ್ತಿ ಓಡೋದೆ ಇತ್ತು ಎಡಗೋಲಲ್ಲಿ ಜಾಸ್ತಿ ಎಡಗೋಲಲ್ಲೇ ಎಷ್ಟು ಹಲ್ಲ ಇದೆ ಸರ್ ಅದು ಎಷ್ಟು ಹಲ್ಲಿನ ಕರು ಇದೆ ಈ ಕಡೆ ಸರ್ ಇವಾ ಕಡೆ ಅಲ್ಲಿನ ಕಡೆ ಅಲ್ಲಿ ಅಂದ್ರೆ ಈ ರೇಸ್ ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಅಂದ್ರೆ ಈ ರೇಸ್ ಗಳಲ್ಲಿ ಭಾಗವಹಿಸಬೇಕು ಅಂತ ನಿಮಗೆ ಯಾಕೆ ಅನಿಸುತ್ತಾ ಇದೆ ಅಂತ ಸರ್ ನಾವು ಎತ್ತು ತಂದಿರೋದು ರೇಸ್ ಆಡೋ ಖುಷಿಗೋಸ್ಕರ ಸರ್ ಹಾಗಾಗಿ ನಾವು ಮಹಾರಾಷ್ಟ್ರದಿಂದ ಎತ್ತಕ ಬಂದಿದ್ದೀವಿ ಸರ್ ಹೊಡಿಬೇಕು ಅಂತಾನೆ ಈಗ ಈ ಒಂದು ನೀವು ಈಗ ರೇಸ್ ಗಳಲ್ಲಿ ಭಾಗವಹಿಸ್ತಿರೋ ಈ ಒಂದು ಸರ್ ನಮ್ಮ ತಾತ ಮುತ್ತಾತ ಅವರಿಂದ ನಾವು ಹಿಂಗೆ ಇದಾಗಿರೋದು ಸರ್ ಅಂದ್ರೆ ಮೂಲತಃ ನೀವೆಲ್ಲ ಕೃಷಿ ಕುಟುಂಬದಿಂದ ಬಂದಿರೋದು ಆ ಕೃಷಿ ಕುಟುಂಬದಿಂದ ಬಂದಿರೋದ್ರಿಂದನೇ ಈ ಒಂದು ಒಂದು ಎತ್ತುಗಳ ಮೇಲೆ ಒಂದು ಪ್ರೀತಿ ಅನ್ನೋದು ಸ್ಟಾರ್ಟ್ ಆಯ್ತು ಅದು ರೇಸಿಗೆ ಈಗ ಒಂದು ಪ್ರೇರಣೆಯನ್ನ ಕೊಟ್ಟಿದೆ ಅನ್ಸುತ್ತೆ ಅಂದ್ರೆ ಈ ಒಂದು ರೇಸ್ ಗಳಲ್ಲಿ ಈ ಒಂದು ಪ್ರೇರಣೆಯಾಗಿ ಅಂದ್ರೆ ನಿಮಗೆ ಏನು ಮೋಟಿವೇಷನ್ ಅಂದ್ರೆ ಯಾಕೆ ಭಾಗವಹಿಸಬೇಕು ಅಂತ ಹೇಳಿ ಒಂದು ಉತ್ಸಾಹ ಬಂತು ನಿಮಗೆ ಸರ್ ನಾವು ಒಂದು ಅಲ್ಲಿ ಸ್ಪರ್ಧೆ ಇಟ್ಟಿರಲ್ಲ ಅದನ್ನ ಬಹುಮಾನ ಪಡೆಯಬೇಕು ಅಂತ ಹೇಳಿ ನಾವು ಸ್ವೀಕರಿಸ್ತೀವಿ ಅಂದ್ರೆ ಮುಂಚೆ ನೀವು ರೇಸ್ ಗಳನ್ನು ನೋಡ್ತಾ ಇದ್ರಿ ನೋಡ್ತಾ ರೇಸ್ ಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಬಂತು ಹೌದು ಸರ್ ಅಂದ್ರೆ ಈಗ ಪ್ರಮುಖವಾಗಿ ರೈಡರ್ ಗಳು ಅಂದ್ರೆ ಜಾಕಿಗಳು ಯಾರ್ಯಾರು ಇದ್ದಾರೆ ಸರ್ ಇದಕ್ಕೆ ನಾಗ ಸರ್ ಇವರು ಅಕ್ಷಯ್ ಅಜ್ಜಂಪುರ ಅಂತ ಒಂಬಳೆ ಅಂತಾರೆ ಸರ್ ಅವರೊಬ್ರು ಅಮೇಕೆ ಬಾಬರಾಯನ್ ಕೊಪ್ಪಲು ಸಾಗರ್ ಯಾವ ಯಾವ ಪೇರ್ ಜೊತೆ ಇದು ಪ್ರೈಸ್ ಮಾಡಿದೆ ಸರ್ ಸರ್ ಇದು ನೈಲೂರ್ಕರ ಅಂತ ಸೆಕೆಂಡ್ ಪ್ರೈಸ್ ಪಡೆದಿ ಚಿಕ್ಕಮಗಳೂರು ಅದ್ರ ಜೊತೆ ಮತ್ತೆ ಅದ್ರ ಬಿಟ್ಟು ಮತ್ತೆ ಅಮೇಕೆ 7 ಕೋಟಿ ಜೊತೆ ಹಾಕಿವಿ ಸರ್ ನಾಲ್ಕು ಕಣ ಹಾಕಿ ಸರ್ ಒಂದು ಕಣ ಪ್ರೈಸ್ ಆಯ್ತು ಈಗ ಈ ರೇಸ್ ಗಳಲ್ಲಿ ಯಾವ ರೀತಿ ಒಂದು ಹೋಪ್ ಇದೆ ಸರ್ ಇದು ಸರ್ ಇವಾಗ ಯಾವ ರೀತಿ ಏನು ಅನಿಸ್ತಿದೆ ಈ ರೇಸ್ ಅಲ್ಲಿ ಈಗ ತಂದಿದ್ದೀರಾ ಸರ್ ತಂದಿವಿ ಹಾಕಿವಿ ಸರ್ ಮುಂದಿಂದು ನೋಡಬೇಕು ಸರ್ ಈಗ ನಾಗ ಇದುವರೆಗೂ ಯಾವ ರೀತಿ ತೊಂದರೆ ಅಂತ ಕೊಟ್ಟಿಲ್ಲ ಇಲ್ಲ ಕೊಟ್ಟಿಲ್ಲ ಸರ್ ಯಾರಿಗೂ ಆಯದು ಅದು ಯಾರಿಗೂ ಆಯದು ಏನು ಮಾಡಲ್ಲ ಸರ್ ಈಗ ಇದ್ರ ಜೊತೆ ಯಾವ ಎತ್ತುಗಳು ಭಾಗವಹಿಸ್ತಿದೆ ಸರ್ ಸರ್ ಇವಾಗ ಇದ್ರ ಜೊತೆಗೆ ಕಡಲೌಲಿ ಅಂತ ಸರ್ ಕಡೂರು ಅದ್ರ ಜೊತೆಗೆ ಹಾಕಿದೆ ಈಗ ಇದ್ರ ಜೊತೆಗೆ ಯಾವ ಯಾವ ಎತ್ತುಗಳನ್ನ ಸಾಕಿದಿರ ನೀವು ಇದುವರೆಗೂ ಸರ್ 7 ಕೋಟಿ ಅಂತ ಅಮೇಕೆ ಅಗ್ನಿ ಅಂತ ಐತೆ ಸರ್ ನಿನ್ನದು ಮನೆಯಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ರಾಸಿ ಯಾವುದು ಸರ್ ಸರ್ 7 ಕೋಟಿ 7 ಕೋಟಿ 7 ಕೋಟಿ ತುಂಬಾ ಪ್ರೀತಿ 7 ಕೋಟಿ ನಾಗ ಎರಡು ಜೊತೆ ಸರ್ ನಾಗದ ಮೇಲೆ ಇಷ್ಟೊಂದು ಪ್ರೀತಿ ಬರೋದಕ್ಕೆ ಕಾರಣ ಏನು ಸರ್ ಸರ್ ಇದು ಮೊದಲಿಂದ ತಂದಕ್ಕಿಂತ ಪ್ರೀತಿ ಸರ್ ಏನು ಮಾಡಲ್ಲ ಸರ್ ಗುದ್ದಲ್ಲ ಏನು ಮಾಡಲ್ಲ ಕಾಲ ಗೊದೆಯಲ್ಲ ಏನು ಮಾಡಲ್ಲ ಹಂಗಾಗಿ ಸರ್ ಸರ್ ಒಂದು ಒಬ್ರು ಕಾಲ ದೇಶ ಸಣ್ಣ ಹುಡುಗರು ಓಡಾಡ್ತಾ ಇತ್ತಂದ್ರು ಏನು ಮಾಡಲ್ಲ ಹಂಗಾಗಿ ಈಗ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ಅಂತ ಸಂದರ್ಭದಲ್ಲಿ ಏನಾದರೂ ನಾಗ ಎದುರು ಬಂದಾಗ ಯಾವ ರೀತಿ ಒಂದು ಅದು ಕ್ರಿಯೆ ವ್ಯಕ್ತಪಡಿಸುತ್ತೆ ಸರ್ ಏನೂ ಆಗಲ್ಲ ಸರ್ ಇದು ಹೊರಗಾಗಿ ಹೋಗುತ್ತೋ ಹೊರತು ಯಾರ ಮೇಲೂ ಏನೋ ಇದು ಮಾಡಲ್ಲ ಈ ರೇಸಿನ ಬಗ್ಗೆ ನಿಮ್ಮ ಕುಟುಂಬದಲ್ಲಿ ಏನೋ ಅಭಿಪ್ರಾಯ ಇದೆ ಸರ್ ಸರ್ ಏನಿಲ್ಲ ಸರ್ ಹಂಗೆ ಪ್ರೀತಿ ಸರ್ ನಾವೀಗ ಹೋಗ್ತೀವಾ ನಮ್ಮ ಖುಷಿಗೋಸ್ಕರ ಹೋಗಿ ಬರ್ತೀವಿ ಸರ್ ಒಂದು ಬಹುಮಾನ ಪಡಿಬೇಕು ಅಂದ್ರೂ ಖುಷಿ ಪಡಬೇಕು ಹಂಗಾಗಿ ಸರ್ ನಾವು ಬರ್ತೀವಿ ಈಗ ಸುಮಾರು ದೂರದ ಊರುಗಳಿಗೆಲ್ಲ ಹೋಗೋದಿರುತ್ತೆ ಅಂತ ಸಂದರ್ಭದಲ್ಲಿ ಈ ಬೇಕಾಗಂತ ಈಗ ಗಾಡಿಗಳು ಮಾಡಬೇಕು ಅದಕ್ಕೆ ಡೀಸೆಲ್ ಪೆಟ್ರೋಲ್ ಅಥವಾ ನಿಮ್ಮ ಊಟ ತಿಂಡಿ ವ್ಯವಸ್ಥೆ ಎಲ್ಲಾನು ಮಾಡಬೇಕಾಗುತ್ತೆ ಅದನ್ನೆಲ್ಲ ಯಾವ ರೀತಿ ಒಂದು ಮೇಂಟೆನೆನ್ಸ್ ನ ಮಾಡ್ತಾ ಇದ್ದಾರೆ ಅದು ಸರ್ ಮಾಡ್ತಿದ್ದೀವಿ ನಾವು ಹೋಗ್ತೀವಾ ಸರ್ ನಮ್ಮ ಅಣ್ಣರು ಇದ್ದಾರೆ ಅವರು ಎಲ್ಲಕ್ಕೂ ನಮಗೆ ಇದು ಮಾಡ್ತಾರೆ ಹಂಗಾಗಿ ಅಂದ್ರೆ ಅವ್ರ ಒಬ್ಬರೇ ಇದು ಮಾಡ್ತಾರ ಅಥವಾ ಯಾರಾದರೂ ಮುಂದೆ ಬಂದು ನಾವು ಈಗ ಪ್ರತಿ ತಿಂಗಳು ಇದು ಮೇಂಟೈನ್ ಮಾಡಬೇಕಾದ್ರೆ ಅಂದ್ರೆ ಇದು ಕೊಡುವಂತ ಫುಡ್ ಗಳಾಗಿರಬಹುದು ಎಲ್ಲಾನು ಯಾವ ರೀತಿಯ ಒಂದು ಫುಡ್ ಗಳನ್ನ ಕೊಟ್ಟಿದ್ದನ್ನ ಸಾಕ್ತಾ ಇದೆ ಸರ್ ಹತ್ತಿ ಕಾಳು ಬೂಸ ರೆವೆಂಡಿ ಆಮೇಕೆ ಇದು ಹುಳಿ ಕಾಳು ಆಮೇಕೆ ಇನ್ನೊಂದು ಮೊಟ್ಟೆ ಹಾಲು ಎಲ್ಲ ಕೊಡ್ತಿದ್ದೆ ಈಗ ಭಾಗವಹಿಸಿರೋ ರೇಸ್ ಗಳಲ್ಲೆಲ್ಲ ನಿಮಗೆ ನೆನಪಿನಲ್ಲಿ ಉಳಿದಿರೋಂತ ರೇಸ್ ಯಾವುದು ಸರ್ ಯಾವ ರೇಸ್ ನಿಮ್ಗೆ ತುಂಬಾ ಕಾಡುತ್ತೆ ಆನ್ಗಲ್ಸ್ ಆನ್ಗಲ್ ಏನಾದರೂ ವಿಶೇಷತೆ ಏನು ಸರ್ ಆನ್ಗಲ್ ರೇಸ್ ಸರ್ ನಮ್ದು 7 ಕೋಟಿ ಪ್ರಥಮ ಭವನ ಹೊಡೆದಿತ್ತು ಹೇಳಿ 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 ನೀವು ಸರ್ ನಮ್ದು 7 ಕೋಟಿ ಪ್ರಥಮ ಬಹುಮಾನ ಮಾಡ್ತಾರೆ ಹಂಗೆ ಅಲ್ಲಿ ಫಸ್ಟ್ ಪ್ರೈಸ್ ಆಗಿರೋ ಕಾರಣಕ್ಕೋಸ್ಕರ ಅದು ನೆನಪಿನಲ್ಲಿ ಉಳಿದಿರಂತೀವಿ ಹಾಂ ಹೌದು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್